ಇತಿಹಾಸ ಪ್ರಸಿದ್ಧ ವಿಷ್ಣು ಸಮುದ್ರ ಕೆರೆಯ ಜೀರ್ಣೋದ್ಧಾರ ಕಾಮಗಾರಿಗೆ ಗ್ರಹಣ ಇಡ್ತಿದೆ ವೈಎನ್ ರುದ್ರೇಶ್ ಗೌಡ ಅವರು ಶಾಸಕರಾಗಿದ್ದಾಗ ಸಣ್ಣ ನೀರಾವರಿ ಇಲಾಖೆಗೆ ಸೇರುವಂತಹ ಈ ಕೆರೆಯ ಹೂಳು ತೆಗೆಯಲು ಹಾಗೂ ಕಲ್ಯಾಣಿ ನಿರ್ಮಾಣಕ್ಕೆಂದು ಐದು ಕೋಟಿ ರುಗಳ ಅನುದಾನ ತರಿಸಿದ್ರು ಇದರಲ್ಲಿ ಕಲ್ಯಾಣಿ ಕಾಮಗಾರಿಗೆ ಎರಡು ಪಾಯಿಂಟ್ ಐದು ಕೋಟಿ ರು ವೆಚ್ಚವಾಗಿ ಕಲ್ಯಾಣಿ ಕೆಲಸ ಮೂಲ ನಕ್ಷೆಯಂತೆ ಅಲ್ಲದಿದ್ರೂ ಕೂಡ ಶೇಕಡ ತೊಂಬತ್ತರಷ್ಟು ಭಾಗ ಪೂರ್ಣಗೊಂಡಿರೋದು ನೆಮ್ಮದಿ ಅಂಶ ಅದರಂತೆ ಕಲ್ಯಾಣಿ ಹೊರತುಪಡಿಸಿ ಉಳಿದ ಕೆರೆಯಲ್ಲಿನ ಹೂಳನ್ನ ತೆಗೆದು ಅಧಿಕ ನೀರು ಸಂಗ್ರಹಕ್ಕೆ ಅನುಕೂಲ ಆಗುವಂತೆ ಮತ್ತು ಕೆರೆಯ ನೀರು ಅಚ್ಚುಕಟ್ಟು ಮತ್ತು ರೈತರ ಜಮೀನಿಗೆ ಸರಾಗವಾಗಿ ಅರಿಯುವಂತೆ ಕಿರುನಾಲೆ ತೂಬು ಇತ್ಯಾದಿ ಕಾಮಗಾರಿಗಳನ್ನು ನಿರ್ವಹಿಸಲು ಎರಡು ಪಾಯಿಂಟ್ ಐದು ಕೋಟಿ ರು ಅನುದಾನವನ್ನು ಇದೇ ಶಾಸಕರು ತಂದಿದ್ರು ಯೋಚನೆಯಂತೆ ಕಲ್ಯಾಣಿ ಕೆಲಸ ಪೂರ್ಣಗೊಂಡರೂ ಸಹ ಕೆರೆಯ ಉಳಿದ ಭಾಗದ ಹುಲ್ಲು ತೆಗೆಯುವ ಕೆಲಸ ಮಾತ್ರ ಭಾಗಶಃ ನಡೆದು ಸ್ಥಗಿತಗೊಂಡಿದೆ ಕೆರೆಯ ಮಧ್ಯಭಾಗದಲ್ಲಿ ಮಣ್ಣಿನ ಗುಡ್ಡಿಯೊಂದನ್ನು ನಿರ್ಮಿಸಲಾಗಿತ್ತು ಈ ಕೆಲಸವೂ ಕೂಡ ಸಹ ಇದೀಗ ತಟಸ್ಥವಾಗಿದೆ ಇದೀಗ ಕೆರೆಯ ಕಾಮಗಾರಿ ಪುನರಾರಂಭಕ್ಕೆ ಹಾಲಿ ಶಾಸಕ ಕೆಎಸ್ ಲಿಂಗೇಶ್ ಅವರು ಗಮನ ಹರಿಸಬೇಕಾಗಿದೆ